ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಟಿ ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ನಮಗೆ CGPA ನಿಮ್ಮ ಪರ್ಸೆಂಟೇಜ್ ಚೆಕ್ ನೋಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ಬಂದು ವಿಟಿ ಕಡೆಯಿಂದ ಫಾರ್ ಯಾರಿಗೆ ಅಂದರೆ PG ಪ್ರೋಗ್ರಾಮ್ ಒಳಗೆ ಕೊಟ್ಟಿದ್ದಾರೆ. ಏನಂದರೆ, ಇಟ್ ಈಸ್ ಬ್ರಾಟ್ ಯು ಕೈನ್ ನೋಟಿಸ್ ದಟ್ ಆಸ್ ಪರ್ ದ ಎಕ್ಸಿಸ್ಟೆನ್ಸ್ GCGO ಆ್ಯಂಡ್ ದ ರೆಗ್ಯುಲೇಷನ್ ಆಫ್ ದ ಯೂನಿವರ್ಸಿಟಿ, ದ ಮಿನಿಮಮ್ ಪರ್ಸೆಂಟೇಜ್ ಟು ಸೀಕ್ ಅಡ್ಮಿಷನ್ ಪರ್ಸೆಂಟೇಜ್ ಪ್ರೋಗ್ರಾಮ್ ಇಸ್ MBA MCA MTech MRK ಇಸ್ 50%. ಅಂದರೆ MBA MCA MTech ಆರ್ಕೆಗೆ ನೀವು ಹೋಗ್ಬೇಕಂದ್ರೆ ನೀವು ಮಿನಿಮಮ್ 50% ತೆಗೆದಿರಬೇಕು. ಅದಕ್ಕೋಸ್ಕರ ನಮ್ಮದು ವಿಟಿ ಬಂದುಬಿಟ್ಟು CGPA ಇರೋ ಕಾರಣ ನಾವು ಅದನ್ನು ಡಿಟರ್ಮಿನ್ ಮಾಡೋಕ್ಕೆ ಡಿಫಿಕಲ್ಟ್ ಆಗುತ್ತೆ. ಆ ರೀತಿ ಆ ಕಾರಣದಿಂದ ನಾವು CGPAನ ಬಂದುಬಿಟ್ಟು ನಮ್ಮ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತಾಯಿದ್ದೀವಿ ಅಂತೇಳಿ ವಿಟಿಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿರ್ತಾರೆ. ಅದ್ರ ಬಗ್ಗೆ ಕೂಡ ನಿಮಗೆ ಕೊಟ್ಟಿದ್ದಾರೆ, ನೀವು ನೋಡಿ ನೋಡ್ಕೋಬೋದು. ಮತ್ತು ವಿಟಿ ಮತ್ತು ಅದರ್ ಯೂನಿವರ್ಸಿಟಿಗಳಲ್ಲಿ 10 points ಸ್ಕೇರ್ ಅಂತ ಇದೆ. ನಿಮ್ಮದು ಮಿನಿಮಮ್ ಗ್ರೇಡ್ ಬಂದುಬಿಟ್ಟು 5.75 ಇದ್ದರೆ ನಿಮಗೆ 50% ಅಂತ ಕನ್ಸಿಡರ್ ಮಾಡ್ತಾರೆ. ನೀವು ನೆಕ್ಸ್ಟು ಬೇರೆ ಬೇರೆ ಯೂನಿವರ್ಸಿಟಿಗಳು ಕೊಟ್ಟಿದ್ದಾರೆ 9 points ಸ್ಕೇಲ್, 3 points ಸ್ಕೇಲ್, 4 points ಸ್ಕೇಲ್ ಅಂತ ನೀವು ನೋಡ್ಕೋಬೋದು. ಇದನ್ನು ಕಂಪಲ್ಸರಿ ನೀವು ಲೀಗಲ್ ಏನಾದ್ರು ಪ್ರಾಬ್ಲಮ್ ಆದರೆ ನೀವು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಸೀಕಿಂಗ್ ಅಡ್ಮಿಷನ್ ಟು VTU ಕಾಲೇಜ್, ಸೊ ಆ್ಯಸ್ ಟು ಅವೈಡ್ ಲೀಗಲ್ ಆ್ಯಂಡ್ ಅದರ್ ಕಾಂಪ್ಲಿಕೇಶನ್. ಅಂದರೆ ನಿಮಗೆ ಕಾಲೇಜಿಗೆ ಅಡ್ಮಿಷನ್ಗೆ ಹೆಲ್ಪ್ ಆಗಲಿ ಅಂತೇಳಿ ಏನೋ ತೊಂದರೆ ಆಗಬಾರ್ದು ಅಂತೇಳಿ ಈ ಥರ VTU ಅವರು ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.